ಕೇಸ್ ರಿಪೋರ್ಟ್ ಆಗಿದೆ. ಸೊ ವಿ ಹ್ಯಾವ್ ಸೆಕ್ಯೂರ್ಡ್ ದಿ ಅಕ್ಯೂಸ್ಡ್ ಆ್ಯಂಡ್ ಫರ್ದರ್ ಆಸ್ ಪರ್ ಪ್ರೊಸೀಜರ್ ವಿಲ್ ಡೂ ಆಸ್ ಪರ್ ಪ್ರೊಸೀಜರ್. ಆರೋಪಿ ಹೆಸರು ಶ್ರೀನಿವಾಸ್ ಅಂತ, ಏಜ್ ಅರೌಂಡ್ 50. ಅದೆಲ್ಲ ಮುಂದೆ ಇಟ್ಸ್ ಅಂಡರ್ ಇನ್ವೆಸ್ಟಿಗೇಷನ್, ವಿ ವಿಲ್ ಟೆಲ್ ಯು ಆಫ್ಟರ್ ದ ಇನ್ವೆಸ್ಟಿಗೇಷನ್. ಏಜ್ ಅರೌಂಡ್ 5 ಇಯರ್ಸ್. ಅದೆಲ್ಲ ಹೇಳಕ್ ಬರಲ್ಲ. ಇನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ, ಡಾಕ್ಟರ್ ಹೇಳ್ತಾರೆ. ಓಕೆ, ಮುಂದಿನದೆಲ್ಲ ಹೇಳ್ತೇವೆ ಆಮೇಲೆ. ಓಕೆ, ಥ್ಯಾಂಕ್ ಯು. ಪುರುಷೋತ್ತಮ್ ಅಂತ, ಲಾಯರು, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ನಾನು ಕೋಲಾರದ ಕೆಲಸದ ನಿಮಿತ್ತ ಕೋಲಾರಕ್ಕೆ ಬಂದಿದ್ದೆ. ಇಲ್ಲಿ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, ಈ ಥರ ನಮ್ಮ ಹುಡುಗಿ ಮೇಲೆ ಈ ಥರ ಏನೋ ಅತ್ಯಾಚಾರ ಆಗಿದೆ, ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು ಬನ್ನಿ ಅಂತ. ನಾನು ಮುಳಬಾಗಿಲು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಬಂದು ಮಾಡಿದ್ವಿ. ಇಲ್ಲಿ ಅಡಿಷ್ನಲ್ ಎಸ್ ಪಿ ಮೇಡಮ್ ಸಿಕ್ಕಿದ್ರು. ಇದಕ್ಕೆ ಮೊದಲು ನಾನು ಆಸ್ಪತ್ರೆ ಹತ್ರ ಹೋಗಿ ಸಂತ್ರಸ್ತ ಮಗುನ ನೋಡಿದೆ. ಅಲ್ಲಿ ಡಾಕ್ಟರ್ ಲೀಲಾ ಅಂತ ಒಬ್ಬ ಮಹಿಳಾ ವೈದ್ಯರಿದ್ದರು. ಅವ್ರು ನಾನು ಕೇಳಿದೆ, ಮೇಡಮ್ ಈ ಪರಿಸ್ಥಿತಿ ಏನು ಕೇಸ್ ಇದೆ ಏನು ಅಂತ. ಸರ್ ಈ ಥರ ಪೋಸ್ಕೋ ಆಗಿದೆ, ನಾನು ಆ ಮಗುನ ಪರಿಸ್ಥಿತಿ ನೋಡಿ ಆ ಮಗುನ ಒಂದು ಪ್ರೈವೇಟ್ ಪಾರ್ಟ್ ನೋಡಿ ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ ಸರ್, ಅಷ್ಟೊಂದು ನನಗೆ ನೋವಾಗಿದೆ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಪೊಲೀಸು ರಿಪೋರ್ಟ್ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡಿದೆ. ಆಮೇಲೆ ಅದೇ ರೀತಿ ನಾನು ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡು ಆಸ್ಪತ್ರೆಗೆ ಹೋಗಿ ಮಗುನ ನೋಡಿದೆ. ಅದು ಬರೀ ಅಂಡರ್ವೇರ್ ಆಗಿಬಿಟ್ಟು ಒಂದು ಬರ್ಲು ಮಲಗಿಬಿಟ್ಟಿದ್ದು ಪ್ರಜ್ಞಾನ ಸ್ಥಿತಿಯಲ್ಲಿತ್ತು. ಮಗು ಅವ್ರ ತಾಯಿ ಇದ್ದರು, ನಾನು ಮಾತ ಈ ಥರ ಏನಾಯಿತು ಅಂತ ಮಾಡಿದೆ. ಸರಿ, ಅಲ್ಲಿ ನೋಡಿಕೊಂಡು ಮತ್ತೆ ನಾನು ಅಡಿಷನಲ್ ಎಸ್ ಪಿ ಮೇಡಮ್ ಹತ್ರ ಬಂದು ಮಾತಾಡಿದೆ. ಮೇಡಮ್, ನಾನು ಕಾನೂನು ರೀತಿ ತಗ ಕರ್ಕೊಂಡು ಬಂದಿದ್ದೀವಿ, ಅವನ ಏನು ಆರೋಪಿ ಇದೆ ನಾನು ಕರೆದು ಇಲ್ಲಿ ಕುರುಸಿದ್ದೀವಿ, ಮುಂದಿನ ಕ್ರಮ ನಮ್ಮ ಪೊಲೀಸ್ನವರು ತನಿಖೆ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ನವರು ಏನು ಕ್ರಮ ಕೈಗೊಳ್ತಾರೆ, ಅದ್ರ ಮೇಲೆ ಕಾನೂನು ರೀತಿ ಕೋರ್ಟು ಶಿಕ್ಷೆ ಕೊಡ್ತದೆ ಅಂತ ಒಂದು ಮೂರು ಕೇಳ್ತೀನಿ. ಈ ಒಂದು ಮಾಧ್ಯಮದ ಮುಖಾಂತರ ಏನು ಹೇಳ್ತೀರಂದರೆ, ಏನು ಮಕ್ಕಳನ್ನ ತಂದೆ ತಾಯಿ ಏನು ಈ ಈಗ ಪರಿಸ್ಥಿತಿಯಲ್ಲಿ ಈ ಮೊಬೈಲು ಈ ಟಿ ವಿ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಮಕ್ಕಳ ಮೇಲೆ ಸ್ವಲ್ಪ, ಅವ್ರು ನಮ್ಮ ಮಕ್ಕಳು, ಅವರು ನಮ್ಮ ಮುಂದಿನ ಆಸ್ತಿ ಅಂತ ತಿಳ್ಕೊಂಡು ಅವ್ರ ಮೇಲೆ ನಿಗಾ ವಹಿಸಿ ಇಂಥ ಒಂದು ನೀಚ ಬುದ್ಧಿ ಒಂದು ವ್ಯಕ್ತಿಗಳ ಹತ್ರ ಸ್ವಲ್ಪ ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮುಂದಿನದು ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ, ನ್ಯಾಯಾಲಯದ ರೀತಿ ಅದು ಏನಿದೆ ಶಿಕ್ಷೆ ಅದು ಆಗ್ತದೆ. ಇದ್ರ ಬಗ್ಗೆ ಇಷ್ಟೊಂದು ಮಾತು ಹೇಳ್ತೀನಿ. ಎಫ್ ಐ ಆರ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಸಿಕ್ಕಿದ್ರು, ಇಲ್ಲಿ ನಂಗ್ಲಿ ಸರ್ಕಲ್ ಸಿಕ್ಕಿದ್ರು. ಎಫ್ ಐ ಆರ್ ಆಗಿದೆ, ಕಾಪಿ ನಾನು ಅವ್ರ ತಂದೆ ತಾಯಿಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಇನ್ನೂ ಎಫ್ ಐ ಆರ್ ಅಲ್ಲಿ ಏನಾಗಿದೆ ಅಂತ ನೋಡಿಲ್ಲ, ಹೇಳಿದ್ದಾರೆ ಪೋಸ್ಕೋ ಆಕ್ಟಲ್ಲಿ ಕಾನೂನು ರೀತಿ ಏನು ಮಾಡಬೇಕು ಅದು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಮಾಜದ ಬಗ್ಗೆ ನಾವು ಮಗುನ ನೋಡಿದ ತಕ್ಷಣ ನಮಗೆ ತುಂಬ ಸಂಕಟ ಆಯಿತು. ಸಂಕಟ ಆದಾಗ ನಮ್ಮ ಜನಾಂಗದ ಎಲ್ಲ ಜನಾಂಗದವ್ರನ್ನು ಕಲಿಸ್ಬಿಟ್ಟು ನಮ್ಮ ಪರಿಸ್ಥಿತಿಗಳನ್ನು ಅವ್ರಿಗೆ ಮುಟ್ಟಿಸಿ ಮತ್ತು ನಾವು ಇಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೆವು. ಮತ್ತು ಇಲ್ಲಿ ನಮ್ಮ ನಂಜುಂಡಿ ಸಾಹೇಬರು ಸ್ನೇಹಿತರಾಗಿರ್ತಕ್ಕಂಥ ಅಡ್ವೊಕೇಟ್ ಅವರು ತತ್ಕ್ಷಣ ಅವರು ಬಂದು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟು ಮತ್ತು ಇಲ್ಲಿ ಸರ್ಕಲ್ ಆಫೀಸ್ ಹತ್ರ ಹೋಗಿ ಮಾತಾಡೋಣ ಅಂದರು. ಅಷ್ಟರೊಳಗೆ ಅರ್ಶನಲ್ ಎಸ್ ಪಿ ಅವರು ಬಂದಿದ್ದರು. ಅರ್ಶನಲ್ ಎಸ್ ಪಿ ಅವರು ಅದನ್ನು ಕಾನೂನು ಕ್ರಮದ ರೀತಿಯಲ್ಲಿ ನಾವು ಕೈಗೊಳ್ತೀವಿ, ಅದು ಕ್ರಮ ಏನಿದೆಯೋ ಅದನ್ನು ನಾವು ಪ್ರೊಸೀಜರ್ ನಾವು ನಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಅವರು ಮಾತಾಡಿಬಿಟ್ಟು ಈಗ ತಾನೇ ಅವರು ಮೆಸೇಜ್ ಕೊಟ್ಟು ಹೋದರು. ಮತ್ತು ಅದೇ ರೀತಿಯಲ್ಲಿ ನಾವೆಲ್ಲ ಒಂದು ಸಂಘಟನೆಯಿಂದ ಅವ್ರಿಗೆ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ವಿ. ಅಂಥವ್ರನ್ನ ನಾವು ಸುಮ್ಮನೆ ಬಿಡೋಲ್ಲ. ಮುಂದೆ ಇದೇನಾದರೂ ಸರಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲ ಸೇರಿ ಒಂದು ದೊಡ್ಡ ಸ್ಟ್ರೈಕ್ ಅನ್ನು ಮಾಡಿ ಇಲ್ಲಿ ಬಂದ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಇದನ್ನೇ ಇದೇ ರೀತಿ ಬಿಡುವುದಿಲ್ಲ. ನಮ್ಮ ಜನಾಂಗದವರು ಇಡೀ ಪ್ರತಿ ಒಂದು ಗ್ರಾಮದಲ್ಲಿನೂ ವಾಸವಾಗಿದ್ದಾರೆ. ಈ ಥರ ತೊಂದರೆಗಳು ನಡೀತಾ ಇದ್ದರೆ ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಸಂಘಟನೆ ಮೂಲಕ ಅದನ್ನು ಖಂಡಿಸಿ ಇದನ್ನು ದೌರ್ಜನ್ಯವನ್ನು ನಿಲ್ಲಿಸೋಕ್ಕೆ ಒಂದು ಏರ್ಪಾಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯ ಬಹುಜನ ಬಂಧುಗಳೇ, ಏನೊಂದು ನಾನು ಪ್ರಗತಿಪರ ಹೋರಾಟಗಾರನಾಗಿ ಒಂದು ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ಇವತ್ತು ನನ್ನ ತಾಲೂಕಿನಲ್ಲಿ ಈ ರೀತಿ ಪುಟ್ಟ ಮಕ್ಕಳ ಮೇಲೆ ಈ ರೀತಿ ಒಂದು ಅತ್ಯಾಚಾರ ಕ್ರೂರವಾಗಿ ನಡೀತಾ ಇರತಕ್ಕಂಥ ಒಂದು ವಿಚಾರದಲ್ಲಿ ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ನಾನು ದಿಢೀರಂತೇಳಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಾವೂ ಸಹ ಲೀಲಾವತಿ ಮೇಡಮ್ ಹತ್ರ ಮಾತಾಡಿ ಆದಷ್ಟು ಬೇಗ ಮಗುಗೆ ಟ್ರೀಟ್ಮೆಂಟನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿಸಿದ್ದೀನಿ. ನಂತರ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಇಮಿಡಿಯೇಟಾಗಿ ಅವನು ಎಲ್ಲಿದ್ರೇನೋ ಅರೆಸ್ಟ್ ಆಗಬೇಕು ಅಂತ ಹೇಳಿದ ತಕ್ಷಣ ಮಾತಾಡಿ ಪೊಲೀಸನ್ನು ಕಳಿಸ್ಕೊಟ್ಟು ಅರೆಸ್ಟ್ ಮಾಡಿಸಿದ್ದೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಸಹ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾಕೆ ಅಂತಂದರೆ ಆ ಪೋಕ್ಸೋ ಅಡಿಯಲ್ಲಿ ಬರ್ತಕ್ಕಂಥ ಮಗುಗೆ ಅವ್ರು ಹೇಳೋದು ಒಂದು ರೀತಿ ಹೇಳ್ತಾರೆ, ನಮಗೆ ಪೊಲೀಸ್ ಅಧಿಕಾರಿಗಳ ಕಡೆಯಿಂದ ನಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಬರಬೇಕಾಗುತ್ತೆ. ರಿಟರ್ನ್ ಸ್ಟೇಟ್ಮೆಂಟ್ ಬಂದ ನಂತರನೇ ನಾವು ಆ ಒಂದು
ಮುಂದಿನ ಒಂದು ಇದೇನಿರ್ತದೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಬೋದು ಅಂತೇಳಿ ನಾವು ಕ್ವಶನ್ ಮಾಡಿದಾಗ ಹೇಳಿದ್ದಾರೆ. ಆದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಸ್ಥಳಕ್ಕೇ ಕರೆಸಿದ್ದೀವಿ. ಕರೆಸಿದ ತಕ್ಷಣ ಏನೇನಾಗಬೇಕು ಅದೆಲ್ಲ ಆಗಿದೆ. ಆದರೆ ಮುಂದೆ ಈಗಾಗಲೇ ಹಿಂದೇನೂ ಸಹ ಈ ರೀತಿ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ನಡೀತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಸಂಬಂಧಪಟ್ಟಂಥ ನಮ್ಮ ಘನ ನ್ಯಾಯಾಲಯ ಏನಿದೆ ರೇಖಾ ಮೇಡಮ್ ಅವರು ಇಂಥ ಒಂದು ವಿಚಾರದಲ್ಲಿ ಶಿಸ್ತಿನ ಕ್ರಮ ಒಂದು ಶಿಸ್ತಾಗಿ ಕಾನೂನು ರೀತಿಯಲ್ಲಿ ಎಲ್ಲ ಒಂದು ಕೇಸುಗಳನ್ನು ಕಠಿಣವಾಗಿ ಕ್ರಮ ತಗೊಂಡಿದ್ದಾರೆ. ಈ ಮಗು ವಿಚಾರದಲ್ಲೂ ಸಹ 5 ವರ್ಷದ ಒಂದು ಪುಟ್ಟ ಮಗು ಏನು ಆ ಮಗು ಮೇಲೆ ಅತ್ಯಾಚಾರ ನಡೆದಿದೆ. ಈ ವ್ಯಕ್ತಿಗೂ ಸಹ ಬೇಲ್ ಸಿಗದೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗದೆ ಕಠಿಣವಾಗಿ ಶಿಕ್ಷೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ರೇಖಾ ಮೇಡಮ್ ಅವರು ಮಾಡ್ತಾರೆ ಅಂತ ನಂಬಿಕೆ ಇದೆ. ಆ ಒಂದು ನಂಬಿಕೆಯನ್ನು ಇಟ್ಕೊಂಡೆ ಇವತ್ತು ನಾವು ಆ ಮಗುಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಈ ತಾಲೂಕಿನ ಪರವಾಗಿ ನಾನು ಕೋರ್ತೀನಿ. ಸ್ಕೋ ಕೇಸ್ ಅಂದಾಗ ನಾನು ಆ ಮಗುನ ಪರಿಸ್ಥಿತಿ ನೋಡೋಕ್ಕೋದೆ. ಅಲ್ಲಿ ನಾವು ನಿಜವಾಗ್ಲೂ ಒಂದು ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಈ ಥರ ಹಾಸ್ಪಿಟ್ಲ್ ನಾನು ನೋಡೇ ಇಲ್ಲ. ಅಲ್ಲಿ ಸ್ಟ್ರಕ್ಚರ್ ಆಗಲಿ ಇಲ್ಲ ಮಕ್ಕಳ ಒಂದು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ವ್ಯವಸ್ಥೆ ಇದೆ ಅಂತ ನಾನು ಪ್ರಥಮ ಬಾರಿ ನಾನು ನೋಡ್ತಾ ಇರೋದು. ಇಷ್ಟೊಂದು ಈ ಕ್ಷೇತ್ರದ ಒಂದು ಜನಪ್ರತಿನಿಧಿಗಳು ಅದು ಏನು ಯಾವ ರೀತಿ ಬಂದು ಜನರ ಹತ್ರ ಓಟ್ ಹಾಕ್ತಾರೋ, ಜನರು ಯಾವ ರೀತಿ ಅವ್ರಿಗೆ ಓಟ್ ಹಾಕ್ತಾರೋ ಒಂದು ಗೊತ್ತಿಲ್ಲ. ಅದು ಒಂದು ದನದ ಆಸ್ಪತ್ರೆ ಆದರೂ ಪರವಾಗಿಲ್ಲ, ಆ ಥರ ಇದೆ. ಒಂದು ಸಂತ್ರಸ್ತ ಮಗುನ ಆ ಒಂದು ಆ ಚಡ್ಡಿಯಲ್ಲಿ ಆ ಬಿರೇ ಮೈಯಲ್ಲಿ ಹಂಗಾತ ಮಲಗಿಸ್ಬಿಟ್ಟಿದ್ದಾರೆ. ಅದು ಬೆಡ್ ಇಲ್ಲ, ಒಂದು ಬೆಡ್ಶೀಟ್ ಇಲ್ಲ, ಒಂದು ಪಿಲ್ಲನ್ನು ಇಲ್ಲ, ಒಂದು ಯಾವುದೋ ಒಂದು ಸ್ಟ್ರಕ್ಚರಲ್ಲಿ ಮರ್ಚುರಿಯಲ್ಲಿ ಸ್ಟ್ರಕ್ಚರಲ್ಲಿ ಯಾವುದೋ ಒಂದು ಹೆಣ ಬಿಟ್ಟೋ ಥರ ಬಿಟ್ಬಿಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ನೋಡಿ ನನಗೆ ತುಂಬ ಕಣ್ಣಲ್ಲಿ ನೀರು ಬರತಕ್ಕಂಥ ಒಂದು ಘಟನೆ ಇವತ್ತು ನಾನು ನೋಡಿದ್ದೀನಿ. ಮುಂದಿನ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಜನಪ್ರತಿನಿಧಿಗಳನ್ನ ದಯವಿಟ್ಟು ಎಲೆಕ್ಷನ್ ಟೈಮಲ್ಲಿ ಮತ ಕೇಳಕ್ಕೆ ಬಂದರೆ ಕಾಲಲ್ಲಿರೋ ಹೆಗಲ ತಗೊಂಡು ಹೊಡೀರಿ. ಯಾಕಂದರೆ ಇವತ್ತು ಪರಿಸ್ಥಿತಿ ನೋಡಿ ನನಗೆ ಅಷ್ಟೊಂದು ನೋವಾಗಿದೆ. ಇದೊಂದು 100% ಸತ್ಯವಾದಂಥ ಮಾತು. ನಾನು ಡಾಕ್ಟ್ರಿಗೆ ಹೇಳಿದಾಗ ಡಾಕ್ಟರ್ ಅದು ಹೇಳಿದ್ರು, ಸರ್ ನಾವು ಆ ಹುಡುಗಿನ ನೋಡಿದಾಗ ಇದೂರು ಬೆಳಗ್ಗೆಯಿಂದ ನಾನು ಟಿಫನ್ ಮಾಡಿಲ್ಲ, ಊಟನೂ ಮಾಡಿಲ್ಲ ಅಂತ. ಆ ಹುಡುಗಿ ತಾತ ತಾತ ಅಂತ ಹೇಳ್ಬಿಟ್ಟು 55 ವರ್ಷ ಅಂತ ಮುದುಕ ತಾತ ತಾತ ಅಂತ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕಾದ್ರೆ ತಾತ ನೀನು ಚಾಕ್ಲೇಟ್ ಕೊಡ್ಸ್ತೀನಿ ಬಾ ಅಂತೇಳಿ ಕರ್ಕೊಂಡು ಪಕ್ಕದಲ್ಲಿ ಮಾಡಿಸ್ಕೊಂಡು ಒಂದು ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆ ಆ ಮಗು ಸ್ಟೇಟ್ಮೆಂಟು. ಆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಾನು ಈ ಥರ ಘಟನೆ ನಾನು ನೋಡಿ ಊಟ ಮಾಡೋಕ್ಕಾಗಲ್ಲ, ಅಷ್ಟೊಂದು ಮಗು ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಡಾಕ್ಟ್ರ್ ಓಪನ್ ಆಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ಮುಂದಿನ ನಮ್ಮ ಪೊಲೀಸ್ನವರು ನಮ್ಮ ನ್ಯಾಯಾಲಯ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತದೋ ತಗೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ಬೋದು. ಅವನು ಏನಿದೆ ಕಾನೂನು ನಿಟ್ಟಿನಲ್ಲಿ ಅವನನ್ನು ಅತ್ಯಾಚಾರ ಮಾಡೋವ್ರಿಗೆ ಶಿಕ್ಷೆ ಆಗಬೇಕೆಂದು ಕೋರುತ್ತೇವೆ.